ಪತ್ರವನ್ನ ಓದೋಣ ಖುಷಿ ಪತ್ರವನ್ನ ಬರೀತಿದ್ದಾರೆ ವೆಂಕಟೇಶ್ ಅವರು ಬೆಂಗಳೂರಿನಿಂದ ಒಂದು ವಿಶೇಷವಾದ ಪ್ರಶ್ನೆ ಅಂತಾನೆ ಹೇಳ್ಬೋದು ಗುರುಜಿ ಇದನ್ನ ಕನಸಿನ ಕುರಿತಾದ ಪ್ರಶ್ನೆ ಇದು ಕಳೆದ ಐದು ವರ್ಷಗಳಿಂದ ಇವ್ರ ಕನ್ಸಿನಲ್ಲಿ ಅವರ ಗ್ರಾಮ ದೇವತೆ ಕಾಣಿಸ್ಕೊಳ್ತಾರಂತೆ ಜೊತೆಗೆ ಗೋಪುರ ಕಲ್ಯಾಣಿ ನದಿ ಕೊಳ ಉತ್ಸವ ವಿಗ್ರಹಗಳು ಆನೆ ಗಣಪತಿ ಗರ್ಭಗುಡಿ ಅದೊಂದು ಸುಂದರವಾದ ಪ್ರದೇಶ ಇತ್ಯಾದಿ ಕನ್ಸಿನಲ್ಲಿ ಕಾಣ್ತಾ ಇರುತ್ತೆ ಗುರುಜಿ ನಾನು ಹಾಗಾಗಿ ಪ್ರತಿ ವರ್ಷವೂ ಕೂಡ ಹಬ್ಬಕ್ಕೆ ಹೋಗ್ಬರ್ತೀನಿ ಊರ್ ಹಬ್ಬಕ್ಕೆ ಆದ್ರೂ ಕೂಡ ಇದು ಮಾತ್ರ ತಪ್ತಾ ಇಲ್ಲ ಯಾತಕ್ಕಾಗಿ ಈ ತರ ಕನ್ಸ್ಗಳು ಬರ್ತಿದೆ ಯಾರೂ ಕೂಡ ಈ ಪ್ರಶ್ನೆಗೆ ಉತ್ತರ ನೀಡಿಲ್ಲ ನೀವೇನ್ ಹೇಳ್ತೀರಾ ಅಂತ ಕೇಳ್ತಿದ್ದಾರೆ ವೆಂಕಟೇಶ ನಿಮಗೆ ಈ ಕನಸು ಬರ್ತಾ ಇರೋದು ಅಂದರೆ ಒಂದು ಸೂಚನೆ ಮುಂದಾಲೋಚನೆ ಅಂತ ಹೇಳ್ತೀವಿ ಕೆಲವರಿಗೆ ಚಿಕ್ಕ ವಯಸ್ಸಿಂದ ಏನನ್ನು ಆಗಬೇಕು ಅನ್ಕೊಂತಾರೋ ಆ ವಿಶೇಷವಾಗಿರ್ತಕ್ಕಂಥ ಅಂದ್ಕೊಂಡಿರೋ ಕೆಲಸ ಜೀವನ ಪರ್ಯಂತ ಸಾಧಿಸ್ತಾರೆ ಇದು ನಡೆಯುತ್ತೆ ಘಟನೆ ಸಾಧಾರಣವಾಗಿ ಎಷ್ಟೋ ಜನಕ್ಕೆ ಆ ಒಂದು ಕೇಂದ್ರ ಬಿಂದು ಕೆಲವರು ಏನೋ ಡಾಕ್ಟ್ರೇ ಆಗಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಏ ನೋಡಿ ಇಪ್ಪತ್ತ್ನಾಲ್ಕು ಗಂಟೆ ಟೆಲಸ್ಕೋಪ್ರುತ್ತೆ ಯಾವುದೋ ಸಣ್ಣ ಪುಟ್ಟ ಡಾಕ್ಟರ್ ಆಟ ಆಡೋದು ಆ ರೀತಿ ಏನಾದರೂ ಒಂದು ಟೆಲಸ್ಕೋಪ್ ಇರೋದು ಇಂಜೆಕ್ಷನ್ ಇಟ್ಕೊಳ್ಳೋದು ಇದೇ ಆಡೋದು ನಿಜವಾಗ್ಲೂ ಮೇಲೆ ಅವನು ಡಾಕ್ಟ್ರ್ ಆಗಿರ್ತ ಅಂದೆ ಅವನು ಚಿಕ್ಕ ವಯಸ್ಸಿಂದಾನೇ ಹಾಗೇ ಬಂದ್ಬಿಟ್ಟಿರುತ್ತೆ ತಲೆಯಲ್ಲಿ ಹಾಗೆ ಕನಸು ಅನ್ನೋದು ಭ್ರಮೆ ಅಲ್ಲ ಭ್ರಾಂತಿ ಅಲ್ಲ ಕೆಲವರಿಗೆ ಇವತ್ತು ಬಂದಿರೋದು ಬಂದಿರೋದಂದರೆ ಸುಸ್ತಾಗ ಆಯಾಸವಾದರೆ ಒಂದು ಕನಸು ಬಂದು ಹೋಗಿರುತ್ತೆ ಅದು ಮಧ್ಯೆ ಜ್ಞಾಪಕ ಬರಲ್ಲ ಯಾವ ಕನಸು ಜಾಸ್ತಿ ಪೀಡಿಸುತ್ತೆ ಅಂದರೆ ಸಾಧಾರಣವಾಗಿ ಕನಸಿನ ಬಗ್ಗೆನೇ ಒಂದು ವಿಚಾರ ಒಂದು ದಿವಸ ವಿಚಾರನ ಪೂರ್ತಿ ಮಾಡಿಸ್ಕೊಳ್ಳೋಣ ಯಾವ್ಯಾವ ಕನಸು ಬಂದರೆ ಹೇಗೆ ಹೇಗೆ ಬೆಳಗಿನ ಜಾವ ಕನಸು ಬಂದರೆ ಹೇಗೆ ರಾತ್ರಿ ಬಂದರೆ ಕನಸು ಹೇಗೆ ಅಂತ ಇಲ್ಲಿ ನಿಮಗೆ ಕನಸು ಬಂದಿರ್ತಕ್ಕಂಥ ದೇವತೆ ಬಗ್ಗೆ ಯಾವುದೇ ಒಂದು ಗ್ರಾಮ ದೇವತೆ ಬಗ್ಗೆ ಅದೇ ರೀತಿಯಾಗಿ ತೇರು ರಥೋತ್ಸವ ಒಳ್ಳೆ ಶುಭ ಕಾರ್ಯದ ಬಗ್ಗೆ ಈ ರೀತಿಯಾದ ಕನಸು ಯಾತಕ್ಕೆ ಬರುತ್ತೆ ಅಂದರೆ ನೀವು ಮುಂದೆ ಖಂಡಿತವಾಗ್ಲೂ ಆ ಗ್ರಾಮ ದೇವತೆನ ನೋಡೇ ನೋಡ್ತೀರಾ ಅದೇ ರೀತಿಯಾದ ಒಂದು ರಥೋತ್ಸವದಲ್ಲಿ ಪಾಲ್ಗೊಳ್ತೀರಾ ಆ ವಿಧವಾದ ಕಲ್ಯಾಣಿಯಲ್ಲಿ ನಿಮಗಿರ್ತಕ್ಕಂಥ ಸಂಬಂಧ ಅಂದರೆ ನಿಮಗೆ ಆ ಸ್ಥಳಕ್ಕೆ ಹೋಗೋ ಸಂಬಂಧ ಇನ್ನೂ ಜ್ಞಾಪಸ್ಥಾನ ಇದೆ ಸೊ ಇನ್ನು ನೀವು ಹೋಗದೇ ಇರೋದ್ರಿಂದ ಆ ಕನಸು ಇನ್ನೂ ಅದನ್ನ ಜ್ಞಾಪಿಸ್ತಾ ಕೆಲವರಿಗೆ ನಮ್ಮ ಮನೆ ದೇವರು ಯಾವುದು ಗೊತ್ತಿರಲಿಲ್ಲ ಅಂತ ಕೆಲವ್ರಿಗೆ ಒಂದೇ ಕಾಣ್ತಾ ಇರುತ್ತೆ ನಾನು ಎಲ್ಲೋ ಇದೆಯಲ್ಲ ಈ ವಿಗ್ರಹ ಅಂದ್ರೆ ಒಂದ್ಸಲ ಕೆಲವರು ಹುಟ್ಟೋಗಿ ಬಂದ ತಕ್ಷಣ ಹೇ ಕರೆಕ್ಟ್ ಕಣೋ ಇದು ಯಾವತ್ತೋ ಒಂದ್ಸಲಿ ಕನಸಲ್ಲಿ ಎಷ್ಟೋ ವರ್ಷದ ಹಿಂದೆ ಬಂದಿತ್ತು ಅಂತ ಕೆಲವ್ರಿಗೆ ಬರುತ್ತೆ ಹಾಗೆ ಜೀವನದಲ್ಲಿ ಬರ್ತಕ್ಕಂಥ ಕನಸು ಯಾವತ್ತು ಕನಸು ಅಂತಲ್ಲ ಒಬ್ಬ ಮನುಷ್ಯ ತಾನು ಸತ್ತ ಮೇಲೆ ಅಕಸ್ಮಾತ್ ಆಸೆ ಅಂತ ಇಟ್ಕೊಂಡರೆ ಆ ಆಸೆ ಪೂರೈಸದೇ ಇದ್ರೆ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಈ ವ್ಯವಸ್ಥೆ ಆಗುತ್ತೆ ಆ ಜನ್ಮದಲ್ಲಿ ಫಲಾಫಲ ಅಂದರೆ ಕರ್ಮಭೂಮಿ ಕರ್ಮಸ್ಥಳ ಕರ್ಮಾಧಿಪತಿ ಅಂತ ಕರಿತೀವಿ ಆ ಶನಿಷ್ಠನ ಕೆಲವರಿಗೆ ಹೀಗೇನೆ ಶುಕ್ರ ರವಿ ಮತ್ತು ಶನಿ ಶುಕ್ರ ರವಿ ಶನಿ ಮೂರು ಜನ ಕೂತ್ಕೊಂಡಾಗ ಗುರು ನೇರದೃಷ್ಟಿ ಯಾವತ್ತು ಶುಕ್ರ ಈ ಕಡೆ ಇದ್ದರೆ ಗುರು ಆ ಕಡೆ ಇರ್ತಾನೆ ಶುಕ್ರ ಗುರು ಎರಡು ಒಟ್ಟಿಗೆ ಇದ್ದ ಪಕ್ಷದಲ್ಲಿ ದೇವತಾನುಗ್ರಹ ದೇವಿ ಅನುಗ್ರಹ ಸಿಗ್ತಾ ಇರುತ್ತೆ ನೀರಿನ ಮನೆಯೇ ಇದ್ದಾಗ ಅದು ಸತ್ಯವಾಗಿ ನಡೆಯುತ್ತೆ ಅಂದರೆ ನೀರಿನ ಮನೆ ಅಂದರೆ ಸಾಧಾರಣವಾಗಿ ನಿಮ್ಗೇನು ಹೇಳಿದ್ದೀನಿ ವೃಶ್ಚಿಕ ರಾಶಿ ಮೀನರಾಶಿ ಜಲರಾಶಿ ಆಗಿರುತ್ತೆ ಕರ್ಕಾಟಕ ರಾಶಿ ಇದೆಲ್ಲ ಜಲರಾಶಿ ರಾಶಿ ಇಂಥ ಜಾಗದಲ್ಲಿ ಲಕ್ಷ್ಮ ಶುಕ್ರ ಇದ್ದರೆ ಈ ರೀತಿಯಾದ ದೇವತೆಗಳನ್ನು ಕಾಣಿಸ್ಕೊಳ್ಳೋದು ಇದು ನಡೆಯುತ್ತೆ ಸೊ ನಿಮ್ಮ ಲಗ್ನಕ್ಕೆ ನಿಮ್ಮ ರಾಶಿಗೆ ಇರ್ತಕ್ಕಂಥ ಸಂಬಂಧ ದೇವತಾನುಗ್ರಹದಲ್ಲಿ ಆಗ್ತಕ್ಕಂಥ ಸತ್ಯ ಘಟನೆ ಮುಂದಾಲೋಚನೆ ಇವತ್ತು ನಡೆಯುತ್ತೆ ಸೊ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಅದು ಆಗೋವರೆಗೂ ಆ ಕನಸು ಬರ್ತಾನೆ ಇರುತ್ತೆ ಫಾರ್ ಎಕ್ಸಾಂಪಲ್ ತಾತಂದರು ಮುತ್ತಾತಂದರು ಕೆಲವರು ಬರ್ತಾರೆ ಕೆಲವರಿಗೆ ಈ ವಯಸ್ಸಾದ ಸನ್ಯಾಸಿಗಳು ಬರ್ತಾರೆ ಅಂದರೆ ಸನ್ಯಾಸಿ ಅಂದರೆ ಪಿತೃಗಳನ್ನ ಜ್ಞಾಪಿಸ್ತಾ ಇದ್ದರೇ ಸನ್ಯಾಸಿಗಳು ಬರೋದು ಯಾವತ್ತು ಕನಸಲ್ಲಿ ಸನ್ಯಾಸಿಗಳು ಬರಬಾರ್ದು ಅಂತ ಕೆಲವರು ಒಂದು ಸಮಯದಲ್ಲಿ ಏನು ಮಾಡ್ತೀವಿ ಯಾವತ್ತಿದು ಕಾರ್ಯ ಮಾಡದೇ ಇದ್ದರೆ ಆ ವ್ಯವಸ್ಥೆ ಹಾವುಗಳ ಕನಸಲ್ಲಿ ಬರಬಾರ್ದು ಅಂತ ಹೇಳ್ತೀವಿ ಹಾವುಗಳ ಕನಸಲ್ಲಿ ಬಂದರೆ ಏನಾಗ್ತಾ ಹೆಡೆಯತ್ತಿಲ್ಲ ಎತ್ತಿಲ್ಲ ಹಾವು ಅಟ್ಟಿಸ್ಕೊಂಬರ್ತಾ ಇದೆ ಮಾಡ್ತಿದ್ದರೆ ನಿಮಗೆ ರಾಹು ದೋಷ ಜಾಸ್ತಿ ಇದೆ ಅಂತ ಅದು ತೋರಿಸ್ಕೊಡ್ತಾನೆ ಆ ರೀತಿಯಾಗಿ ಅದು ಕಚ್ಚಿದಾಗ ಹಾವು ಕಚ್ತು ಕನ್ಸಲ್ಲಿ ಅಂದಾಗ ದೋಷ ಪರಿವರ್ತನೆ ಆಗಿದೆ ಅನ್ನೋದು ಯಾಕಂದರೆ ನೀವು ಅಲ್ಲಿ ನೋಡಿ ಭಾಳ ಜನ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕೆ ಮೊದಲು ಹಾವುಗಳ್ಸ್ಕೊಂಡ್ ಬರ್ತಾ ಇತ್ತು ಅಂತಾರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದ್ವಿ ಕಾರ್ಯನೆಲ್ಲ ಮಾಡ್ಕೊಂಬಂದ್ವಿ ಇದು ಸಂತೃಪ್ತಿ ಆಗಿದೆ ಅಂತ ಹೆಂಗೆ ಗೊತ್ತಾಗತ್ತೆ ದೇವರೇನು ಬಂದು ಹೇಳಲ್ಲ ಅಥವಾ ನಿಮ್ಗೆ ಆಗೋ ಅನುಭವಗಳು ಏನು ಅಂದರೆ ಈ ಕನಸಿನ ಮುಖಾಂತರವಾಗಿ ಹಾವು ಕಚ್ಚಿದ ರೀತಿ ಬಂದರೆ ದೋಷ ಪರಿವರ್ತನೆ ಆಗಿದೆ ಅನ್ನೋ ಥರ ಹಾಗೆ ಈ ದೇವ ಅನುಗ್ರಹ ಆಗೋವರೆಗೂ ಆ ಕಲ್ಯಾಣ ನಿಮಗೆ ಸಿಗೋವರೆಗೂ ರಥೋತ್ಸವ ಪಾಲುಗೊಳ್ಳೋವರೆಗೂ ವೆಂಕಟೇಶೋ ಈ ಕನಸಿನ ಮುಂದುವರಿತಾ ಇರುತ್ತೆ ಅದಾದ ಮೇಲೆ ಖಂಡಿತ ಇನ್ನೊಂದೂವರೆ ತಿಂಗಳಲ್ಲಿ ನಿಮಗೆ ಕನಸಿಗೆ ಒಂದು ನಾಂದಿ ಹಾಡುತ್ತೆ ಇನ್ನು ಮೇಲೆ ಕನಸಿನ ನೆಂದಿ ಯಾಕೆ ಹಾಡುತ್ತೆ ಅಂದರೆ ನಿಮಗೆ ಶುಕ್ರ ಪರಿವರ್ತನೆ ಚೇಂಜ್ ಆಗ್ತಾ ಇದ್ದಾನೆ ವಕ್ರ ತ್ಯಾಗ ಮಾಡ್ತಾ ಇದ್ದಾನೆ ಶನಿ ಸೊ ಆ ಸಮಯದಲ್ಲಿ ಏನಾದರೂ ಚೇಂಜಸ್ ಆದರೆ ಅಥವಾ ದರ್ಶನವಾದರೆ ಅಲ್ಲಿಂದ ನಿಮಗೆ ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್ ಖಂಡಿತ ಗೊತ್ತಾಗುತ್ತೆ